ಆ್ಯಂಡ್ ನಾವು ಆರ್ ಒಂದು ಒಂದು ಏನೋ ಒಂದು ಆರ್ಗನೈಸ್ ಮಾಡ್ತೀವಿ ಅನ್ನೋದು ದೊಡ್ಡದಲ್ಲ ಸರ್, ಅದಕ್ಕೆ ಎಲ್ಲರೂ ಸ್ಪಂದಿಸಿ ಥರ ಮಕ್ಕಳ ಥರ ಬಂದು ಜಾಯ್ನ್ ಆಗ್ತೀರಲ್ಲ ನೀವೆಲ್ಲ, ಸೊ ಅದ್ರ ಬಗ್ಗೆ ಇರೋದು ನನಗೆ ಖುಷಿ. ಇಲ್ಲೇನಿದೆ ಹೇಳಿ, ಇವಾಗ ಈ ಸಿನಿಮಾ ಇದನ್ನೆಲ್ಲ ಮಾಡಿದಾಗ ಇನ್ನೊಂದು ಹೇಳಲೇಬೇಕು, ಕೆ ಸಿ ಸಿ ನಡೆಸೋದು ಸುಲಭ ಅಲ್ಲ ಸರ್. ಎರಡು ದಿನ ನಮಗೆ ಕೆ ಸಿ ಸ್ಟೇಡಿಯಂ ಒಳಗಡೆ ಆರ್ಗನೈಸ್ ಮಾಡಬೇಕು ಅಂದರೆ ನಿಮಗೆ ಗೊತ್ತಿಲ್ಲ ಎಲ್ಲೆಲ್ಲಿಂದ ದೇವ್ರ ತಿಂಗಳಾಗುತ್ತ, ಅಷ್ಟು ಬೇಕಾಗತ್ತೆ ದುಡ್ಡಿಲ್ಲಿ. ಅರ್ಥ ಆಯ್ತಾ? ಯಾಕಂತಂದ್ರೆ ಇಲ್ಲಿ ಪ್ರತಿ ಒಂದು ಗೇಟ್ ಓಪನ್ ಮಾಡಕ್ಕೆ ಹೋದ್ರೆ ಅದಕ್ಕೊಂದು ಖರ್ಚಿದೆ ಇಲ್ಲಿ. ಅಷ್ಟು ಖರ್ಚು ನನಗೆ ಗೊತ್ತಾಗಿದ್ದೆ ನಾವು ಆರ್ಗನೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಲಾಸ್ಟ್ ಇಯರ್. ಬಟ್ ಈ ವರ್ಷದಲ್ಲಿ ಒಂದು ಮೈಂಡ್ ಸೆಟ್ ಅಂತೂ ಇತ್ತು, ಇಷ್ಟು ಬೇಸಿಕ್ ಅಂತೂ ಬೇಕೇ ಬೇಕು ನಮಗೆ ಅಂತ. ಬಟ್ ಚಾಲೆಂಜ್ ಇದ್ದಿದ್ದು ಅದಲ್ಲ, ಚಾಲೆಂಜ್ ಇದ್ದಿದ್ದು ಇನ್ನೆಷ್ಟು ಮೇಕಪ್ ಮಾಡೋಕ್ಕಾಗತ್ತೆ ನಾವು ಕೆ ಸಿ ಸಿಗೆ, ಇನ್ನೇನೇನು ಕೊಡೋಕ್ಕಾಗತ್ತೆ ನನಗೆ. ಒಂದೊಂದು ಬೌಂಡ್ರಿಯಲ್ಲಿ ಒಂದೊಂದು ಒಬ್ಬ ಪ್ಲೇಯರ್ ಒಬ್ಬ ಬೌಂಡ್ರಿ ಹೊಡೆದು ವಿಕೆಟ್ ತೆಗೆದ್ರೆ ಇಡೀ ಸ್ಟೇಡಿಯಂ ಒಳಗೆ ನನಗೆ ಒಂದು ಫೈರ್ ಕ್ರ್ಯಾಕರ್ ಥರ ಬೆಂಕಿ ಹೋಗಬೇಕು ಅಂತ ಒಂದು ಐಡಿಯಾ ಆಗ್ತೀವಿ ಅಂದ್ಕೊಳ್ಳಿ. ಎಲ್ಲ ಕಡೆ ಒಂದು ಬೆಂಕಿ ಹೋಗಬೇಕು ಹೆಂಗೆ ಅಂತಂದರೆ, ಶೋರ್ ಸರ್ ಅಂತಾರೆ, ಒಂದಿಷ್ಟು ಲಕ್ಷ ಬೆಂಕಿ ಬರುತ್ತೆ ಸರ್, ಬೆಂಕಿ ಸ್ಟೇಡಿಯಂ ಹಚ್ಕೊಂಡು ನಮಗೆ ಹಚ್ಕೊಂಡು ಅಂತ ಗೊತ್ತಾಗ್ತಾರೆ. ಬಟ್ ಇವಾಗ ಹೇಳ್ಬಿಟ್ಟಿರ್ತೀವಿ ಏ ಮೇಕಪ್ ಅಂತ. ಸೊ ನನ್ನ ಪ್ರಕಾರ ಸರ್, ವಿ ಆರ್ ಆಲ್ ಗ್ಲಾಮರ್ ಇಂಡಸ್ಟ್ರಿಯಿಂದ ಬಂದವರು, ಸ್ಟೇಡಿಯಮಲ್ಲಿ ಒಳ್ಳೆ ಕ್ರಿಕೆಟ್ ಒಟ್ಟಿಗೆ ಒಳ್ಳೆ ವಿಜುವಲ್ಸು ಬೇಕು ಅನ್ನೋದು ನನ್ನ ಆಟ. ಏನಾಗುತ್ತೆ ಈಗ ಅದೇನು ಇಲ್ಲ ಅಂದ್ರೆ ಏನಾಗುತ್ತೆ, ಕ್ಯಾಮ್ರಾ ಇದ್ರೆ ಸಾಕು, ಪ್ಲೇಯರ್ಸ್ ಇದ್ರೆ ಸಾಕು, ಬ್ಯಾಟ್ ಬಾಲ್ ಇದ್ರೆ ಸಾಕು, ವೀಕ್ಷಕರಿದ್ರೆ ಸಾಕು, ಕ್ರಿಕೆಟ್ ನಡೆಯುತ್ತೆ ರೈಟ್. ಬಟ್ ಈಸ್ ದಟ್ ಕೆ ಸಿ ಸಿ? ನೋ, ಕೆ ಸಿ ಸಿ ವಿಲ್ ಬಿ ಗ್ಲಾಮರ್ ಆ್ಯಂಡ್ ಇಟ್ ವಿಲ್ ಬಿ ವಿಜುವಲ್ಸ್. ನಮ್ಮ ಹಠ ಅದರಲ್ಲಿದೆ. ಈಗ ನೀವು ಹೇಳಿದ ಹಾಗೆ ಅದನ್ನೆಲ್ಲ ನೆನೆಸ್ಕೊಂತ ಇದ್ರೆ ಹಂಗೆ ನಮಗಿರೋದು ನಾವೇನು ಅನ್ಕೊಂತ ಇದ್ರೆ ಅನ್ನೋದು ಬೇಡ ಸರ್. ನನಗೆ ಮುಗಿಸ್ಕೊಂಡು ಇವೆಲ್ಲ ಮನೆಗೆ ಹೋಗ್ಬೇಕಂದ್ರೆ ನಿಮ್ಮ ಮುಖದಲ್ಲಿ ನನಗೆ ನನಗೆ ಖುಷಿ ಕಾಣಿಸ್ಬೇಕು, ನನ್ನ ಅಹಂ ಅದರಲ್ಲಿದೆ, ನಮ್ಮೆಲ್ಲರ ಖುಷಿ ಅದರಲ್ಲಿದೆ. ಐ ವಾಂಟ್ ಆಲ್ ಆಫ್ ಯು ಟು ಫೀಲ್ ಪ್ರೌಡ್ ಆಫ್ ವಾಟ್ ವಿ ಹ್ಯಾವ್ ಆರ್ಗನೈಸ್ಡ್, ಫೀಲ್ ನೈಸ್ ಅಂಡ್ ಗೋ ಬ್ಯಾಕ್ ಹೋಮ್. ದಟ್ ಇಸ್ ದಿ ಹೋಲ್ ಎಫರ್ಟ್.